ರೋಡ್ ಚೆನ್ನಾಗಿಲ್ಲ ಎಲ್ಲ ನೋಡ್ರೆ ನಮಗೆ ರೋಡ್ ಓಡಾಡಕ ಆಗತಿಲ್ಲ ಫುಲ್ ವರ್ಸ್ಟ್ ಅಂತ ಹೋಗ್ಬಿಟ್ಟಿದೆ ಹೆಸರು ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಬಟ್ ಇಟ್ ಇಸ್ ನಾಟ್ ಲೈಕ್ ಎ ಬ್ರ್ಯಾಂಡ್ ನಾವೆಲ್ಲ ಬಿದ್ದು ಕೈ ಕಾಲಲ್ಲ ಕಿತ್ಕೊಂಡ್ಬಿಟ್ಟಿದ್ವಿ ಬಟ್ ಮಿಡಲ್ ಕ್ಲಾಸ್ ಅವರಿಗೆ ಸ್ವಲ್ಪ ಸೆಟಪ್ ಇರಬೇಕು ಸರ್ 2000 ರೂಪಾಯಿ ಬರ್ತಾ ಇಲ್ಲ ನಮಗೆ ಇದುವರೆಗೆ ಬಂದಿಲ್ಲ ಸರ್ ಆಗೋದಿಲ್ಲ ಗಾಡಿ ಓಡಿಸಕ ಆಗಲ್ಲ ಭಯ ನಮಗೆ ಕೈಲಿ ಕೈ ಕಾಲ ಮುರ್ಕೊಂಡು ಬಿಡ ಹೊಡ್ಕೊಂಡ್ಬಿಡ್ತೀವಿ ಅಂತವಾ ಸರಿ ಮೆಸರು ಪವನ್ ಅಂತ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನಾಗಿದೆ ಅಂತ ಹಳೆ ಬೆಂಗಳೂರೇ ಚೆನ್ನಾಗಿತ್ತು ಇವಾಗ ಬ್ರ್ಯಾಂಡ್ ಬೆಂಗಳೂರು ಆಗಿದೆ ಅಂತ ಸಿಸ್ಟಮ್ಯಾಟಿಕ್ ಇಲ್ಲ ನಾವು ಹೇಳ್ತೀವಿ ಒಂದು ಮಾತು ಅಂದ್ರೆ ಸಿಸ್ಟಮ್ಯಾಟಿಕ್ ಇಂದ ನಡೆದಿದ್ರೆ ಎಲ್ಲ ಕರೆ ಚೆನ್ನಾಗಿರುತ್ತೆ ಬಟ್ ಇವಾಗ ಏನಾಗಿದೆ ಎಲ್ಲ ಮೋರಿ ಮೇಲೆ ಸೆಟಪ್ ಇಡೀ ಬೆಂಗಳೂರು ಏನಾಗಿಬಿಟ್ಟಿದೆ ಎಲ್ಲ ಕೆರೆಗಳು ಆಮೇಲೆ ಹಳೆದೆಲ್ಲ ಕೆರೆಗಳು ದಾಟ್ಸ್ ಬಿಟ್ಟು ಎಲ್ಲ ಮುಚ್ಚಿಸ್ಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ರೆ ಅಂದರೆ ಏನಾಗುತ್ತೆ ಇವಾಗ ಸ್ವತಃ ನೀರು ಏನಾಗುತ್ತೆ ಆ ಜಾಗ ಮಾಡಲೇಬೇಕು ಇವಾಗ ಕಂಟಿನ್ಯೂಸ್ ಒಂದು 10 ದಿನ ಮಳೆ ಬಂದುಬಿಟ್ರೆ ಅಂದರೆ ಇಡೀ ಬೆಂಗಳೂರು ಸ್ವಹ ಅಂತ ಆಗಿಬಿಡುತ್ತೆ ಅದೇ ಥರ ಸರ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಹೆಂಗೆ ನಡೀತಾ ಇದೆ ನಡೆಸ್ತಾ ಇರಬೇಕು ಬಟ್ ಏನಂದರೆ ತುಂಬ ಕಷ್ಟ ಎಲ್ಲ ಕಡೆ ಇವಾಗ ನೀವು ನೋಡ್ತೀರಾ ಬಿ ಟಿ ಎಮ್ ಲೇಔಟ್ ನೋಡಲಿ ಹೆಬ್ಬಾಳು ನೋಡಿ ಅಕ್ಕಪಕ್ಕ ಕೆ ಆರ್ ಪುರಮ್ ಆ ಕಡೆ ಎಲ್ಲ ನೋಡಿ ತುಂಬ ಕಷ್ಟ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸರ್ ಈಗ ಮಳೆ ಬಂದರೆ ಯಾವುದೇ ರಾಜಕಾರಣಿ ಹತ್ರ ಕೇಳಿದರೆ ಮಳೆ ಬಂತು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಆದರೆ ಮಳೆ ಬರುವ ಮೊದಲು ಪ್ರಿಕಾಷನ್ ಮೆಥಡ್ ಅಂತೇಳಿ ಅಂದರೆ ಡ್ರೈನೇಜ್ ಕ್ಲೀನ್ ಮಾಡೋದು ಇದೆಲ್ಲ ಮಾಡಬೇಕಿತ್ತಲ್ಲ ಮಾಡಿದ್ದಾರೆ ಸರ್ ಆ ಥರ ಅಂದರೆ ನೋಡಲಿಲ್ಲ ಸರ್ ಯಾವತ್ತಾದರೂ ಅಂದರೆ ಪ್ರಿಕಾಷನರಿ ಮೆಷರ್ಸ್ ಅಂತ ಇಡೀ ಬೆಂಗಳೂರಲ್ಲಿ ನಾನು ಯಾವತ್ತಾದರೂ ಈ ಥರ ನೋಡಲಿ ಒಂದು ಪರ್ಟಿಕ್ಯುಲರ್ ಏರಿಯಾಸ್ ಅಂತ ಈ ಲೈಕ್ ರೆಸಿಡೆಂಟಲ್ ಏರಿಯಾ ಆಫೀಷಿಯಲ್ ಏರಿಯಾ ಅವ್ರ ಕಡೆ ಇರುವ ಏರಿಯಾದಲ್ಲಿ ಆ ಟೈಪ್ ಆ ಏರಿಯಾ ಕಡೆ ಎಲ್ಲ ಅವರು ಸೆಟಪ್ ಮಾಡಿರ್ತಾರೆ ಬಟ್ ಇಡೀ ಏರಿಯಾದಲ್ಲಿ ನೀವು ನೋಡಿ ಅಂದರೆ ಲೈಕ್ ಒಂದು ಪರ್ಟಿಕ್ಯುಲರ್ ಕಾಲೋನೀಸ್ ಎಲ್ಲ ಇರುತ್ತೆ ಆ ಕಡೆ ಎಲ್ಲ ಅಷ್ಟೊಂದು ಏನು ಸೆಟಪ್ಪೇ ಇಲ್ಲ ನೀವು ನೋಡಿ ನೀರು ಹಂಗೆ ಆರುತ್ತೆ ಕೋಗಿಲು ಕ್ರಾಸ್ದು ನೋಡಿ ಮೊನ್ನೆ ನ್ಯೂಸ್ ಎಲ್ಲ ಹೆಂಗೆ ನೀರು ಬರ್ತಿದೆ ಅದು ನಡೆಯಕ್ಕೆ ಎಲ್ಲಿ ಮ್ಯಾನ್ ಹೋಲ್ ಇರುತ್ತೆ ಅಂತ ಯಾವಾಗ ಹೋಗ್ತೀವಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗುತ್ತೆ ಯಲಂಕ ಸೈಡ್ ಅಲ್ಲ ನೋಡಬೇಕಾದ್ರೆ ಎಷ್ಟೋ ಮಂದಿ ಬೈಕ್ ಅಲ್ಲಿ ಹೋಗ್ತಾರೆ ಗುಂಡಿಗೆ ಬಿದ್ದು ಹೋಗ್ತಿತ್ತು ಹೌದು ಸರ್ ಅದರಲ್ಲಿ ಮಳೆ ನೀರಲ್ಲಿ ರಸ್ತೆ ಕೂಡ ಕಾಣ್ತಿರ್ಲಿಲ್ಲ ನಿಜ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅದು ಲೈಕ್ ಹೆಸರು ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಬಟ್ ಇಟ್ ಈಸ್ ನಾಟ್ ಲೈಕ್ ಎ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತ ಹೇಳ್ತೀವಿ ಬ್ರ್ಯಾಂಡ್ ಅಂತ ಹೇಳಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಅಂತ ಇವಾಗ ಏನಾಗುತ್ತೆ ಅಂದರೆ ಹೇಳದ ಮಾತು ಅಂದರೆ ಟೈಮಿಂಗು ಆ ಟೈಮ್ದಲ್ಲಿ ಆ ಸಿಚುವೇಶನ್ಗೆ ಅವ್ರು ಹೇಳ್ಬಿಡ್ತಾರೆ ಬಟ್ ಏನಾಗುತ್ತೆ ಅಂದರೆ ಸರಿ ಮಳೆ ಏನಂದರೆ ನಾವು ಹೇಳೋದು ಪ್ರಾಕೃತಿಕ ಬಂದೇ ಬರುತ್ತೆ ಹೋಗೇ ಹೋಗುತ್ತೆ ಆ ಟೈಮ್ದಲ್ಲಿ ಏನಾಗುತ್ತೆ ಅಂದರೆ ಸೆಟಪ್ ಇರಬೇಕು ಸರ್ ಒಂದು ಹಳೆ ಕಾಲದಲ್ಲಿ ಹೆಂಗಿತ್ತು ಸೆಟಪ್ಪು ಆ ಟೈಪ್ ಅಂದರೆ ಇವು ಕೆಂಪಗೌಡದವರು ಆ ಟೈಮ್ದಲ್ಲಿ ಹೆಂಗೆ ಮಾಡಿದರು ಸೆಟಪ್ಪು ಒಂದು ಕಡೆಯಿಂದ ಮೆಜೆಸ್ಟಿಕ್ ಕಡೆಯಿಂದ ಹೆಬ್ಬಾಳು ಬರೋದಕ್ಕೆ ಅವ್ರು ಪೈಪ್ ಲೈನ್ ಆ ಟೈಪ್ ಸೆಟಪ್ ಮಾಡಿದ್ರು ಬಟ್ ಅದೆಲ್ಲ ಹಾಳು ಮಾಡಿಬಿಟ್ಟಿದ್ರು ಯಾಕಂದರೆ ಆ ಕಾಲದಲ್ಲಿ ಲೈಕ್ ಸಮ್ಮರ್ ಸೀಸನ್ ಬರುವಾಗ ಆ ಟೈಮ್ದಲ್ಲಿ ಏನಾದರೂ ನೀರು ಕಡಿಮೆ ಇದ್ದರೆ ಆ ಕಡೆಯಿಂದ ಈ ಕಡೆ ತಲುಪಿಸ್ಬೋದು ಮಾಡ್ತವ್ರೆ ಅವ್ರ ಪಾಠಕ್ಕೆ ಬಟ್ ಅಷ್ಟೊಂದು ಲೈಕ್ ಅಪ್ ಟು ಡೇಟ್ ಯಾವ ಸರ್ಕಾರವೂ ಬರಲಿ ಸರ್ ನಾವು ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಲೈಕ್ ಕಾಮನ್ ಜನ ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ ಸೆಟಪ್ ಇರುತ್ತೆ ಇವಾಗ ಏನಾಗುತ್ತೆ ಅಂದರೆ ಲೈಕ್ ರಿಚ್ ಪರ್ಸನ್ಸ್ಗೆ ಅವ್ರಿಗೆ ಹೆಂಗಂತ ಹಂಗೆ ಇರುತ್ತೆ ಅವ್ರು 100 ರೂಪಾಯಿ ಬೆಲೆ ಇರಲಿ ಅವ್ರು ಪರ್ಚೇಸ್ ಮಾಡ್ತಾರೆ 200 ರೂಪಾಯಿ ಬೆಲೆ ಇರಲಿ ಪರ್ಚೇಸ್ ಮಾಡ್ತಾರೆ ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಸೆಟಪ್ ಇರಬೇಕು ಸರ್ ಯಾವ ಥರ ಅಂದರೆ ಏನಾಗುತ್ತೆ ಅಂದರೆ ಇವಾಗ ನೋಡಿ ಡೆಲಿವರಿ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೆ ತುಂಬ ಕಷ್ಟದಿಂದ ಅಲ್ಲಿಂದ ಓಡಾಡಬೇಕಾಗುತ್ತೆ ಇಲ್ಲಿಂದ ಅಲ್ಲಿ ಬಟ್ ಏನಾಗುತ್ತೆ ಅಂದರೆ 1000 ರೂಪಾಯಿ ದುಡಿಬೇಕಂದ್ರೆ ಇಡೀ ದಿವಸ ಸರ್ ಈಗ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಅವ್ರದ್ದು ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡ್ತವ್ರೆ ಲೈಕ್ 3 ಟರ್ಮ್ಸ್ ಅಂತ ಬಂದಿದ್ರೆ ಅಂದರೆ ಅದು ನಾರ್ಮಲ್ ಇಲ್ಲ ಸರ್ ಯಾಕಂದರೆ ಲೈಕ್ ಸ್ವೇಚ್ಛ ಅಂತ ಪಬ್ಲಿಕ್ ಅವರು ಎಲೆಕ್ಟ್ ಮಾಡಿದ್ದಾರೆ ನಾವು ಅಂತ ಹೇಳಿಬಿಟ್ಟು ಅಂದರೆ ಅವರೇ ಬಂದಿದ್ದಾರೆ ಅಂತ ಆ ಥರ ಇಲ್ಲ 3 ಸತಿ ಬಂದಿದ್ದಂದರೆ 3rd ಟರ್ಮ್ ಅವ್ರದ್ದು ನಡೀತಾ ಇದೆ ಅದು ದೊಡ್ಡ ವಿಷಯ ಅವ್ರು ಮಾಡಿರೋ ಕೆಲಸ ಅಂದರೆ ಲೈಕ್ ಫಾರ್ ಫ್ಯೂಚರ್ 50-60 ಇಯರ್ಸ್ ಅಬೋವ್ ಮೇಲ್ಗಡೆ ಇವಾಗ ಸದ್ಯಕ್ಕೆ ನಾವು ಅಂದ್ಕೊಳ್ತೀವಿ ಅಂದರೆ ಇವತ್ತಿಗೆ ನಾಳೆದಕ್ಕೆ ಇವತ್ತೇ ಬೇಕಂತ ಆಗಲ್ಲ ಲೈಕ್ ನಮ್ಮ ಫ್ಯೂಚರ್ ಜನ್ರೇಷನ್ ಬರುವಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಈಗ ನರೇಂದ್ರ ಮೋದಿ ಅವರು ಭಾರತವನ್ನು ಎಕಾನಮಿಯಲ್ಲಿ 3rd ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಈ ಟರ್ಮಲ್ಲಿ ಆಗುತ್ತಾ ಸರ್ ನೋಡ್ಬೇಕು ಸರ್ ಏನಂದರೆ ಅವ್ರ ಕೆಲಸ ಹೆಂಗೆ ನಡೀತಾ ಇದೆ ಅದ್ಮೇಲೆ ಏನಾಗುತ್ತೆ ಅಂದರೆ ಲೈಕ್ ಎಲ್ಲ ಅವ್ರ ಮೇಲೇನೂ ಡಿಪೆಂಡ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಇವಾಗ ನಾವು ಇದ್ದೀವಿ ನಮ್ಮ ಕೆಲಸ ಏನೈತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಲೋಕಲ್ ಪಾಲಿಟಿಷಿಯನ್ಸು ಮತ್ತು ಸ್ಟೇಟ್ ಗೌರ್ಮೆಂಟು ಎಲ್ಲ ಸೇರಿಸಿದರೆ ಆ ಥರ್ಡ್ ಟರ್ಮ್ನ ರೀಚ್ ಆಗ್ಬೋದು ಎಲ್ಲ ಅಂದರೆ ಎಲ್ಲ ಸಪೋರ್ಟ್ ಇರಬೇಕು ಸರ್ ಒಬ್ಬರೇ ಮನುಷ್ಯ ಅಂದರೆ ಮಾಡೋಕ್ಕಾಗಲ್ಲ ಸರ್ ಅದೇ ರೀತಿ ಒಂದು ಕೊನೆದಾಗಿ ಕೇಳಿದಂತೆ ಈಗ ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶದ ಮೊದಲಿನ ಪ್ರಧಾನಮಂತ್ರಿಗಳೆಲ್ಲ ಹೋಗ್ತಿದ್ರು ಆಗ ಸಿಕ್ತಿದ್ದಂಥ ಗೌರವ ಈಗ ಸಿಕ್ತಿರುವಂಥ ಗೌರವ ಹೇಗಿದೆ ಸರ್ ಇವಾಗ ತುಂಬ ಚೆನ್ನಾಗಿದೆ ಸರ್ ಲೈಕ್ ಒಂದು ಪ್ಲೇಸ್ಮೆಂಟ್ ಅಂದರೆ ಇಂಡಿಯಾನ ನಮ್ಮ ಭಾರತ ದೇಶನ ಹೆಂಗೈತೆ ಮೊದಲು ಹೆಂಗಿತ್ತು ಅಂದರೆ ಒಂದು ಕಡೆಯಿಂದ ನೋಡ್ತಾಯಿದ್ರು ಒಂದು ಕೊನೆಯಿಂದ ಅಲ್ಲೇ ಲೈಕ್ ಸೈಡಲ್ಲಿ ಇಕ್ತಾಯಿದ್ರು ಆ ಥರ ಬಟ್ ಇವಾಗ ಏನಾಗ್ತದೆ ಒಂದು ರೆಸ್ಪೆಕ್ಟ್ ಮರ್ಯಾದೆ ಮೊನ್ನೆ ನೋಡಿ ಚೈನಾದಲ್ಲಿ ಹೋಗಿದ್ದರು ಮೋದಿಯವರು ಆ ಟೈಮ್ದಲ್ಲಿ ಚೈನಾದವರು ಜಿನ್ಪಿಂಗು ಮತ್ತು ಸೌದಿ ಅರೇಬಿಯಾ ಅವರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ನಾನು ಮರೆತುಬಿಟ್ಟಿದ್ದೀನಿ
ಅವರು ಯಾವ ಕಡೆಯಿಂದ ಅಂದರೆ ಲೈಕ್ ರೆಸ್ಪೆಕ್ಟು ಒಂದು ಮಾತಂದರೆ ಒಂದು ಶೇಕ್ ಹ್ಯಾಂಡು ಒಂದು ರೆಸ್ಪೆಕ್ಟು ಒಂದು ಮರ್ಯಾದೆ ಆ ಟೈಪ್ ಅಂದರೆ ಏನಾಗುತ್ತೆ ಇವಾಗ ಅವ್ರು ಹೋಗಿದ್ದಾರೆ ಅದು ಹಿಂದ್ಗಡೆ ನಾವು ಹೋಗ್ತೀವಂದ್ರೆ ನಮಗೂ ಆ ಥರ ಮರ್ಯಾದೆ ಸಿಗುತ್ತೆ ಅದು ಒಂದು ಅಭಿಮಾನ ಸರ್ ಏನಾಗುತ್ತೆ ಅಂದರೆ ಲೈಕ್ ರೆಸ್ಪೆಕ್ಟು ಆ ಟೈಪ್ ರೆಸ್ಪೆಕ್ಟ್ ಅಂದರೆ ಇವಾಗ ಪುತಿನ್ ಕೊಟ್ಟಿದ್ದಾರೆ ಅಂದರೆ ಯಾಕೆ ರೆಸ್ಪೆಕ್ಟ್ ಅಂದರೆ ಅವ್ರು ಮೊನ್ನೆ ಹೇಳಿದ್ರು ಇಂಟರ್ವ್ಯೂದಲ್ಲಿ ಟ್ರಾನ್ಸ್ಲೇಟರ್ ನಮ್ಗೆ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಅಂದರೆ ಆ ಕನ್ವರ್ಸೇಷನ್ ಒನ್ ಟು ಒನ್ ಕನ್ವ ಇವಾಗ ನಾವು ನೀವು ಹೆಂಗಿದ್ದೀವಿ ನೋಡಿ ಆ ಕನ್ವರ್ಸೇಷನ್ ಆ ಪ್ರಕಾರ ಅವ್ರು ಮಾಡ್ತಾರೆ ಅದಕ್ಕೆ ಅವರು ಇದು ಮಾತು ಹೇಳಿದರು ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ ಮೋದಿ ಜೊತೆಗೆ ನಾವು ಹಂಗೆ ಮಾತಾಡ್ತೀವಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ರಾಜು ಅಂತೇಳಿ ಸರ್ ಇದು ರೋಡ್ ಚೆನ್ನಾಗಿಲ್ಲ ಎಲ್ಲಿ ನೋಡ್ರೆ ನಮಗೆ ರೋಡ್ ಓಡಾಡೋಕ್ಕಾಗ್ತಿಲ್ಲ ಫುಲ್ಲು ಒರಷ್ಟೇ ದೋಗ್ಬಿಟ್ಟಿದೆ ನಮಗೆ ಸಿಕ್ಕಪಟ್ಟೆ ಇದು ಬಂದು ಚೆನ್ನಾಗಿತ್ತು ಒಂದು 3 ಇಯರ್ಸು ಬ್ಯಾಕ್ ಚೆನ್ನಾಗಿತ್ತು ರೋಡೆಲ್ಲ ಇವಾಗೆಲ್ಲ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟಿದೆ ತಿರುಗಾಡೋಕ್ಕಾಗ್ತಿಲ್ಲ ಬ್ರ್ಯಾಂಡ್ ಬ್ಯಾಗ್ರೂ ಅನಿಸ್ತಾ ಇಲ್ಲ ನಮಗೆ ನೋಡಿದರೆ ಯಾವುದೋ ಯಾವುದೋ ಊರು ಅಂತಾರೆ ಹಳ್ಳಿ ಹಳ್ಳಿ ಆಗ್ಬಿಟ್ಟಿದೆ ಇದು ಸಿಟಿ ಥರ ಇಲಾಖೆ ಇಲ್ಲ ಈಗ ನೋಡಿದ್ರೆ ಮೊನ್ನೆಯಿಂದ ಮಳೆ ಬರ್ತಿದೆ ಹಾಂ ಹೌದು ಮಳೆ ಬರುವ 2 ದಿನಕ್ಕಿಂತ ಮೊದಲು ಈ ರೋಡ್ ಎಲ್ಲ ಡಾಂಬರ್ ಹಾಕಿದ್ರು ಹಾಂ ಸರ್ ಅದು ಡಾಂಬರ್ ಸುಮ್ಮನೆ ಹಾಕಿರೋದು ನಾನು ಹಾಕ್ತೀನಿ ಡಾಂಬರ್ ಅಂತ ಅದೇನು ಡಾಂಬರ್ ಹಾಕ್ಯಾರೆ ಜೋರು ಚೆನ್ನಾಗಿಲ್ಲ ಎಲ್ಲ ಕಿತ್ತು ಲಬೆಟ್ ಆಗಿಬಿಟ್ಟಿದೆ ನಾವೆಲ್ಲ ಬಿದ್ದು ಕೈ ಕಾಲೆಲ್ಲ ಕಿತ್ಕೊಬಿಟ್ಟಿದ್ವಿ ನಾವು ಸ್ವಿಗ್ಗಿ ಡೆಲಿವರಿ ಪಾರ್ಸಲೆಲ್ಲ ಹೊಡಿತೀವಲ್ಲ ತುಂಬ ಕೆಟ್ಟದಾಗ್ಬಿಟ್ಟಿದ್ದೆ ರೋಡೆಲ್ಲ ಡ್ಯೂಟಿ ಮಾಡೋಕ್ಕೂ ಆಗ್ತಿಲ್ಲ ಕೆಲಸ ಮಾಡೋಕ್ಕೆ ಹತ್ತಿರವಿ ಕೂತಿದ್ವಿ ಓತ್ಲ ಹೊಡಿತಾ ಇದ್ವಿ ಸರ್ ಈಗ ನೀವು ಸುಗ್ಗಿ ಕೆಲಸ ಮಾಡಬೇಕು ಈ ರೀತಿ ಮಳೆ ಬಂದು ರಸ್ತೆ ಎಲ್ಲ ನೀರಿದ್ರೆ ಹೇಗೆ ಆಗ್ತದೆ ಸರ್ ಆಗದೇ ಇಲ್ಲ ಗಾಡಿ ಓಡಿಸೋಕ್ಕಾಗಲ್ಲ ಭಯ ನಮಗೆ ಕೈಲಿ ಕೈ ಕಾಲು ಮುರ್ಕೊಂಡು ಬುಡೆ ಹೊಡ್ಕೊಬಿಡ್ತಂತವ ಮಳೆ ಬಂದರೆ ನಾವು ಗಾಡಿ ಓಡಿಸೋದೇ ಇಲ್ಲ ಸೈಡಲ್ಲಿ ಹಾಕಿರ್ತೀವಿ ಮಳೆ ಬಿಟ್ಟಲ್ಲಿ ಹೋಯ್ತು ಯಾಕೆ ಗುಡ್ಡಿಗಳು ಅಷ್ಟು ಶಿಷ್ಟದ ಗುಡ್ಡಿ ಗಾಡಿ ಓಡಿಸೋಕ್ಕೆ ಆಯ್ತಾ ಇಲ್ಲ ಸಿಕ್ಕಪಟ್ಟೆ ಗುಡ್ಡಿ ಎಲ್ಲಿ ನೋಡಿ ಒಂದು ರೋಡ್ ಚಲ್ಲಿ ಇದ್ಕೋದ್ರೆ ಜಾಲಳ್ಳಿಲಿ ಆ ಜಾಲಳ್ಳಿ ಅನ್ಸೋದೇ ಇಲ್ಲ ನಮಗೆ ಯಾವುದೋ ಇದೆಲ್ಲ ಓದ್ತಾಯಿದ್ದೀವಿ ಅನಿಸುತ್ತೆ ಕಾಡಲ್ಲಿ ಎಲ್ಲ ಓದ್ತಾಯಿದ್ದೀವಿ ಅನಿಸುತ್ತೆ ಆ ಥರ ರೋಡಲ್ಲಿ ಕೆಟ್ಟ ಕಚಡ ಥರ ಆಗ್ಬಿಟ್ಟಿದೆ ಸರ್ ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಏನು ಟೆನ್ಷನ್ ಇಲ್ಲ ಮನೇಲಿ ಕೂತ್ಕೊಳ್ಬೋದು 10 ಕೆಜಿ ಅಕ್ಕಿ ಕೊಡ್ತೇವೆ 200 ಯೂನಿಟ್ ಕರೆಂಟ್ ಕೊಡ್ತೇವೆ ಹೇಳ್ತಾರೆ ಹೇಳಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಹೇಳ್ತಾರೆ ನಾವು ನಮಗೆ ಗ್ಯಾರಂಟಿ ಏನು ಸಿಕ್ಕಿಲ್ಲ ಸರ್ ಅಕ್ಕಿ ಕೊಡ್ತಾರೆ ಯಾವಾಗ ಕೊಡ್ತಾರೆ ಕೊಟ್ಟರೆ ನಾಳೆ ಬನ್ನಿ ನಾಡ್ದು ಬಂದೆ ಅಂತ ಹೇಳ್ತಾರೆ 2,000 ರೂಪಾಯಿನೂ ಬರ್ತಾಯಿಲ್ಲ ನಮಗೆ ಇದುವರೆಗೆ ಬಂದಿಲ್ಲ ಕರೆಂಟ್ ಬಿಲ್ ಯಾಕಪ್ಪ ಜಾಸ್ತಿ ಬೈತಾರೆ ನೀವು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತಾರೆ ನಾನು ಮೊನ್ನೆ 3,500 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ವಿ ಯಾಕೆಂದರೆ ಅದು ಇದು ಏನೇನೋ ಹೇಳ್ತಾರೆ ಅಲ್ಲೋ ಕೇಳಿ ಇಲ್ಲೋ ಕೇಳಿ ಅಂತ ಅದು ನೀವು ಮಾಡಿಸಿಲ್ಲ ಯಾಕೆ ಮಾಡಿಸಿಲ್ಲ ಅಂತ ಕೇಳಿ ಕೇಳೋದಕ್ಕೆ ನೀವು ಮಾಡಿಸ್ಬೇಕಾಯ್ತಂತ ಅದರಿಂದ ಈ ಥರ ಆಗ್ಬಿಟ್ಟಿದೆ ಅಯ್ಯೋ ಜಾಸ್ತಿ ಆಗಿದೆ ಆ ಥರ ಮಾಡ್ತಾವ್ರೆ ನಮಗೇನೋ ರೋಡ್ ಎಲ್ಲ ನೋಡಿದ್ರೆ ಸರ್ ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆಲಿವರಿ ಮಾಡ್ಲಿಕ್ಕೆ ಹೌದು 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 ಈಗ 1.5 ವರ್ಷದಲ್ಲಿ ಬೆಂಗಳೂರಿದು ಅಭಿವೃದ್ಧಿ ಚೆನ್ನಾಗಿತ್ತು ಮುಂದೆ ಅವಾಗ ಚೆನ್ನಾಗಿತ್ತು ರೋಡೆಲ್ಲ ನೀಟಾಗಿ ಚೆನ್ನಾಗಿತ್ತು ಈಗ ಎಲ್ಲ ರೋಡೆಲ್ಲ ಇದಾಗ್ಬಿಟ್ಟಿದೆ ನೀಟಿಲ್ಲ ಗಲೀಜು ಎಲ್ಲಂದ್ರೆ ಗಲೀಜು ಥರ ಓಡಾಡೋಕ್ಕೆ ತೊಂದರೆ ಆಗ್ಬಿಟ್ಟಿದೆ ಮಳೆ ಬಂದರೆ ಡ್ರೈನೇಜ್ ವಾಟರ್ ಎಲ್ಲ ರೋಡಲ್ಲಿ ಇರ್ತದೆ ಹೌದು ಹೌದು ನಮಗೆ ಗಾಡಿ ಓಡಿಸೋಕ್ಕೆ ಇದಾಗ್ಬಿಟ್ಟಿದೆ ಭಯ ಆಗ್ಬಿಟ್ಟಿದೆ ಎಲ್ಲಿ ಬಿದ್ದೋಗ್ಬಿಡ್ತೀವಪ್ಪ ಆ ಥರ ಆಗ್ಬಿಟ್ಟಿದೆ ಅಷ್ಟು ಕೆಟ್ಟದಾಗಿದೆ ರೋಡು ಎಲ್ಲಿ ನೋಡ್ರಿ ರೋಡ್ ಚೆನ್ನಾಗಿಲ್ಲ ಒಂದು ಸರ್ ಮಲ್ಲೇಶ್ವರ ಒಂದು ಸ್ವಲ್ಪ ಚೆನ್ನಾಗಿದೆ ಅದು ಬಿಟ್ಟರೆ ಎಲ್ಲ ಕಡೆ ರೋಡೆಲ್ಲ ಚೆನ್ನಾಗಿಲ್ಲ ಏನೋ ಮೊದಲಿತ್ತಲ್ಲ ಆ ಸರ್ಕಾರ ಮೋದಿ ಸರ್ಕಾರ ಚೆನ್ನಾಗಿತ್ತು ಅನಿಸ್ತೈತೆ ಚೆನ್ನಾಗಿತ್ತು ಮೋದಿಯವ್ರ ಆಡಳಿತದಲ್ಲಿ ಚೆನ್ನಾಗಿತ್ತು ರೋಡೆಲ್ಲ ಚೆನ್ನಾಗಿ ಮಾಡಿದರು ಇವಾಗೇನು ನಮಗೇನು ಅಷ್ಟೊಂದು ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ